ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸ ನಡೆಸುವಂತಹ ಕೌನ್ಸಿಲಿಂಗ್ನಲ್ಲಿ ಏನು ಈ ಒಂದು ಒ ಬಿ ಸಿ ಕೆಟಗರಿ ಆಗಿರ್ಬೋದು ಎಸ್ ಸಿ ಎಸ್ ಟಿ ಮತ್ತು ಜನರಲ್ ಮೇಡಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಆಲ್ರೆಡಿ ಇಲ್ಲಿ ಪರ್ಸೆಂಟೇಜ್ ವೈಸ್ ಸೀಟ್ಗಳನ್ನು ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಲಾಗಿರುತ್ತೆ ಸೊ ಕರ್ನಾಟಕ ಸರ್ಕಾರದ ಆದೇಶದ ಪ್ರಕಾರ ಎಷ್ಟು ಪರ್ಸೆಂಟೇಜ್ ಸೀಟ್ ಲಭ್ಯವಾಗುತ್ತೆ ಅನ್ನೋದು ನಮಗೆ ನಿಮಗೆ ವಿಡಿಯೋದಲ್ಲಿ ಕ್ಲಿಯರಾಗಿ ತಿಳಿಸಲು ಹೋಗ್ತಾ ಇದೆ ನೋಡ್ಬೋದು ಇಲ್ಲಿ ಸ್ಕ್ರೀನ್ ಮೇಲೆ ಕೆಟಗರಿ ಒನ್ ಇದ್ದರೆ ಟೋಟಲ್ ಏನು ಸೀಟ್ ಅವೈಲೇಬಲ್ ಆಗಿರುತ್ತೆ ಕಾಲೇಜಲ್ಲಿ ಆ ಒಂದು ಕಾಲೇಜಿನಲ್ಲಿ ಪರ್ಟಿಕ್ಯುಲರ್ ಕೋರ್ಸಲ್ಲಿ ಫೋರ್ ಪರ್ಸೆಂಟೇಜ್ ಸೀಟ್ ರಿಸರ್ವ್ ಆಗಿರುತ್ತೆ ಕೆಟಗರಿ ಒನ್ ಮತ್ತು ಥರ್ಡ್ ಬಿ ಸಾರಿ ಕೆಟಗರಿ ಒನ್ ಸೆಕೆಂಡ್ ಬಿ ಮತ್ತು ಥರ್ಡ್ ಎಗೆ ಫೋರ್ ಪರ್ಸೆಂಟೇಜ್ ಸೀಟಲ್ಲಿ ರಿಸರ್ಡ್ ಆಗಿರುತ್ತೆ ಟೂ ಎ ಮತ್ತು ಆಮೇಲೆ ಎಸ್ ಟು ಎ ಮತ್ತು ಆಮೇಲೆ ಎಸ್ ಸಿ ಕೆಟಗರಿ ಇದ್ದರೆ ಹದಿನೈದು ಪ್ರತಿಶತಲ್ಲಿ ಸೀಟಲ್ಲಿ ರಿಸರ್ಟ್ ಇರುತ್ತೆ ಎಸ್ ಟಿ ಆದರೆ ಮೂರು ಪರ್ಸೆಂಟೇಜ್ ಸೀಟ್ ರಿಸರ್ಟ್ ಆಗಿರುತ್ತೆ ಥರ್ಡ್ ಬಿ ಕೆಟಗರಿಗೆ ಫೈವ್ ಪರ್ಸೆಂಟೇಜ್ ಸೀಟ್ ರಿಸರ್ಡ್ ಆಗಿರುತ್ತೆ ಸೊ ಈ ಒಂದು ಪರ್ಸೆಂಟೇಜ್ ಆಧಾರದ ಮೇಲೆ ನಿಮಗೆ ಇಲ್ಲಿ ಸೀಟ್ ರಿಸರ್ವೇಷನ್ ಅಲ್ಲಿ ನೋಡ್ತೀರಾ ಸೊ ಅದಾದ ನಂತರ ಮತ್ತು ಆಮೇಲೆ ಇನ್ನೂ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಚೆಕ್ ಮಾಡ್ಕೊಳ್ಬೋದು ಸೊ ಯಾವೆಲ್ಲ ಇಲ್ಲಿ ಕೆಟಗರಿ ಒನ್ನಲ್ಲಿ ಬರ್ತವೆ ಅನ್ನೋದನ್ನು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ ಸೊ ಇದರ ಈ ಒಂದು ಪಿ ಡಿ ಎಫ್ನ ಸಹ ನಾನು ನಿಮಗೆ ಇದನ್ನು ಕರ್ನಾಟಕ ಪಿ ಡಾಟ್ ಕಾಮ್ ಇದರಲ್ಲಿ ಒಂದು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿರ್ತೇನೆ ನೀವು ಡೌನ್ಲೋಡ್ ನೋಡಿಕೊಂಡು ನಿಮ್ಮ ಏನು ಕಾಸ್ಟ್ ಇದು ನೇಮ್ ಆಫ್ ದ ಕಾಸ್ಟ್ ಯಾವೊಂದು ಕೆಟಗರಿ ಅಂಡರ್ ಬರ್ತೇನೆ ಅನ್ನೋದನ್ನು ನೀವು ಡೀಟೇಲ್ ಆಗಿ ಅದನ್ನು ನೋಡ್ಕೊಳ್ಬೋದು ಓಕೆ ಸೊ ಇದರ ಒಂದು ಪಿ ಡಿ ಎಫ್ ಲಿಂಕ್ ನಾನು ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿದ್ದೇನೆ ಅಥವಾ ನೀವು ಕರ್ನಾಟಕ ಪಿ ಎಲ್ಪರ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ಈ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ನಿಮಗೆ ಒಂದು ಐಡಿಯಾ ಬರುತ್ತೆ ನೀವು ಯಾವೊಂದು ಕೆಟಗರಿ ಅಂಡರ್ ನೀವು ಬರ್ತೀರಾ ಮತ್ತು ಎಷ್ಟು ಪರ್ಸೆಂಟೇಜ್ ಸೀಟ್ ಏನಪ್ಪ ಅಂತಂದರೆ ಅಲ್ಲಿ ರಿಸಲ್ವ್ ಇರುತ್ತೆ ಅನ್ನೋ ಒಂದು ಮಾಹಿತಿಗಾಗಿ ವಿಡಿಯೋನ ಮಾಡುತ್ತೇನೆ ಓಕೆ ನಾವಿಲ್ಲಿ ನೋಡಿದ್ರೆ ಟು ಎ ಕೆಟಗರಿ ಮತ್ತು ಎಸ್ ಸಿ ಕೆಟಗರಿಗೆ ಪರ್ಸೆಂಟೇಜ್ ಹೈ ಇರೋ ಕಾರಣದಿಂದಾಗಲಿ ಮೆಡಿಕಲ್ ಆಗಲಿ ಇಂಜಿನಿಯರ್ ಆಗಲಿ ಅಥವಾ ಯಾವುದೇ ಒಂದು ಕೋರ್ಸ್ ಆಗಿರ್ಬೋದು ಅಲ್ಲಿ ಹೆಚ್ಚಿನ ಸೀಟುಗಳು ಲಭ್ಯವಾಗ್ತವೆ ಮತ್ತು ಕೆಟಗರಿ ಒನ್ ಮತ್ತು ಮೇಲೆ ತ್ರೀ ಎ ಟು ಬಿ ಎರಡಕ್ಕೆ ಸಮಾನವಾದಂಥ ಸೀಟುಗಳಲ್ಲಿ ಹಂಚಿಕೆ ಆಗಿರುತ್ತೆ ತ್ರೀ ಬಿ ಇದ್ದರೆ ಫೈವ್ ಪರ್ಸೆಂಟೇಜ್ ಇದೆ ಎಷ್ಟು ಇದ್ದರೆ ತ್ರೀ ಪರ್ಸೆಂಟೇಜ್ ಇದೆ ಓಕೆ ಸ್ವಲ್ಪ ಒಂದು ಐಡಿಯಾ ಬಂತಂದು ಕೂತಾ ಇದ್ದೀನಿ ಎಷ್ಟು ರಿಸರ್ವ್ ಎಷ್ಟು ಸೀಟು ರಿಸಲ್ಟ್ ಇರುತ್ತೆ ಕ್ಯಾಟಗರಿ ವೈಸ್ ಯಾವ ರೀತಿ ಡಿವೈಡ್ ಮಾಡಿದ್ರು ನಾನು ನಿಮಗೆ ತೋರಿಸಿದ್ದೇನೆ ಓಕೆ ಸೊ ವಿಡಿಯೋದಲ್ಲಿ ಇಷ್ಟೇ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾಕೆ ಮಾಡಬೇಕು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಂದರ್ಭದಲ್ಲಿ ಏನೇನು ಚೆಕ್ ಮಾಡಲಾಗುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ವಿಡಿಯೋ ಮುಖಾಂತರ ಆಲ್ರೆಡಿ ವಿಡಿಯೋ ರೆಡಿ ಆಗಿದೆ ಭಾಳ ಬೇಗನೆ ಅಪ್ಲೋಡ್ನ ಮಾಡ್ತೇನೆ ವೀಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಇಷ್ಟೇ ಮತ್ತಷ್ಟು ಮುಂದಿನ ವೀಡಿಯೋದಲ್ಲಿ ಟೇಕ್ ಕೇರ್ ಬಾ ಬಾಯ್